seeds company ಅಲ್ಲಿ ಕೆಲಸವನ್ನ ನಿರ್ವಹಿಸಿ ಕಾಟೇನಹಳ್ಳಿ ಗ್ರಾಮದ ಜೊತೆಗೆ ಉತ್ತಮವಾಗಿರುವಂತ ಒಡನಾಟವನ್ನ ಇಟ್ಕೊಂಡಿರುವಂತ ಐರಾವತ್ ಅವರೇ ಸುತ್ತಿಗೆದಾರರಾಗಿರುವಂತ ಶಂಕರ್ ಅವರೇ ಅನ್ನಪ್ಪ ಎಲ್ಗಾರ್ ಅವರೇ ಶಾಲೆಯ ಕುಟುಂಬದವರು ಹಾಗೂ ಈ ಗ್ರಾಮದ ಸಮಸ್ತ ಹಿರಿಯ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊಟ್ಟಮೊದಲನೆಯದಾಗಿ ನಾನು ವೆಂಕಯ್ಯವರ ಕುಟುಂಬವನ್ನು ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ ಇಲ್ಲಿ ನೌಕರಿಗೆ ಬಂದು ಕೆಲಸವನ್ನ ಮಾಡಿ ಗ್ರಾಮದಲ್ಲಿರುವಂತ ಎಲ್ಲ ಜನರ ಮನಸ್ಸನ್ನು ಸೆಳೆದು ಅವರ ಮಕ್ಕಳನ್ನು ಇದೇ ಶಾಲೆಯಲ್ಲಿ ಓದಿಸಿ ಅವರ ಮಕ್ಕಳು ಸಹಿತ ಉತ್ತಮವಾಗಿರುವಂತ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಅಮೆರಿಕಾ ದೇಶದಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಓದಿದಂತ ಶಾಲೆ ನಾನು ಕಲಿತಂತ ಶಾಲೆಯನ್ನ ನೆನಪಿನಲ್ಲಿ ಇಟ್ಕೊಂಡು ಈ ಶಾಲೆಯ ಮಕ್ಕಳಿಗೆ ಟ್ಯಾಬ್ ಗಳನ್ನು ವಿತರಣೆ ಮಾಡಬೇಕು ಅನ್ನುವಂತ ಕುರಿಯನ್ನ ಹೊಂದಿ ಇವತ್ತಿನ ದಿವಸ ಬಂದು ಶಾಲೆಯ ಮಕ್ಕಳಿಗೆ ಟ್ಯಾಬ್ ಗಳ ವಿತರಣೆಯನ್ನ ಮಾಡಲಿಕ್ಕೆ ಅಂತ ಬಂದಿದ್ದಾರೆ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ಈ ಊರಿನ ಜನರ ಪರವಾಗಿ ಅವರಿಗೆ ಅಭಿನಂದಿಸುತ್ತೇನೆ ಅಭಿನಂದನೆಗಳು ಎಷ್ಟೋ ಜನ ಇದು ಉತ್ತಮವಾಗಿರುವಂತ ಕೆಲಸದಲ್ಲಿ ಹೋಗಿರುವ ಉತ್ತಮವಾಗಿ ಅವರು ಕೆಲಸವನ್ನ ಮಾಡ್ತಾ ಅನೇಕ ರೀತಿಯಲ್ಲಿ ಹಣವನ್ನ ಗಳಿಸಿರುವರು ಆದರೂ ಸಹಿತ ಅವರಿಗೆ ಇಂತ ದೊಡ್ಡ ಮನಸ್ಸು ಬರೋದು ವಿರಳ ಬಹಳ ಜನರಿಗೆ ಬರೋದಿಲ್ಲ ಬಟ್ನಿಂದ ಎಣಿಸುವಂಥವ್ರು ಯಾರು ಒಬ್ರು ಇಬ್ರು ಅಂತವರು ಅಂಥದ್ರಲ್ಲಿ ನಮ್ಮ ಬಸವರಾಜ ಬೆಂಕಿಯವರು ಸಹಿತ ಇವತ್ತಿನ ದಿವಸ ಪ್ರಮುಖರು ಅಂತ ಹೇಳ್ತಾ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾಷೆ ಅಮೆರಿಕಾದಲ್ಲಿ ಅಷ್ಟೇ ಇಲ್ಲಿದೆ ಈ ದೇಶದಲ್ಲಿ ಓದಿ ಈ ದೇಶದ ಅಲ್ಲಿ ಓದಿದಂತ ಹಳ್ಳಿಗಳಲ್ಲಿ ಅನ್ನ ನೀರು ಉಂಡಂತ ನೆನಪುಗಳನ್ನ ಅವರು ನೆನಪಿನಲ್ಲಿ ಅಮೆರಿಕಾಕ್ ಯಾರೋ ಬೇರೆದವ್ರು ಹೋಗಿದ್ರು ಅಂತ ಹೇಳಿದ್ರೆ ಅದ್ಯಾವ್ದು ಕಾಡಿನಲ್ಲಿ ಅದ್ಯಾವ ಶಾಲೆ ಅಂತ ಹೇಳಿ ಮರ್ತು ಬಿಡ್ತದ್ರು ಆದ್ರೆ ಇವರು ಆ ರೀತಿ ಮರೀದ್ರಿಂದನ ಇವತ್ತಿನ ದಿವಸ ಕಾಟೇನಹಳ್ಳಿ ಗ್ರಾಮದಲ್ಲಿ ನಾನು ಆಟ ಆಡಿದ್ದೆ ಅಲ್ಲಿರುವಂತ ಯುವಕರ ಜೊತೆಯಲ್ಲಿ ಸ್ನೇಹಿತನಾಗಿದ್ದೆ ಆ ಶಾಲೆಯಲ್ಲಿ ಅಕ್ಷರ ಜ್ಞಾನವನ್ನು ಪಡೆದಿದ್ದೆ ಅಂತ ಅನ್ನುವಂತ ಒಂದು ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಏನು ಬಂದಿದ್ದಾರಲ್ಲ ನಿಜಕ್ಕೂ ಹೆಮ್ಮೆ ಪಡಬೇಕು ಕಾಟೇನಹಳ್ಳಿ ಗ್ರಾಮದಲ್ಲಿ ಅನ್ನ ಉಂಡದ್ದಕ್ಕೂ ನೀರು ಕುಡಿದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನುವಂಥದ್ದು ನಿಮ್ಮ ಅಭಿಮಾನವನ್ನು ಅವರು ಪ್ರತಿನಿತ್ಯ ಅವರು ಕೊಂಡಾಡ್ತಾರೆ ಅಂತ ಹೇಳೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅದರ ಜೊತೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕನ್ನಡದ ಕಂಪನ್ನ ಅಮೆರಿಕಾ ದೇಶದಲ್ಲಿ ಕನ್ನಡದ ಕಂಪನ್ನ ಸೂಚಿಸುವಂಥ ಕನ್ನಡದ ನೆಲೆಗಟ್ಟನ್ನು ಮಾಡುವಂಥ ಕೆಲಸವನ್ನು ಸಹಿತ ಬಸವರಾಜ ಬೆಂಕಿಯವರು ಮಾಡ್ತಾ ಇದ್ದಾರೆ ಕನ್ನಡ ಶಾಲೆಯನ್ನು ತೆರೆದು ಕನ್ನಡವನ್ನು ಇಂಗ್ಲಿಷ್ ಹೈಸ್ಕೂಲಿನಲ್ಲಿಯೂ ಸಹಿತ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋರಾಟವನ್ನು ಮಾಡಿ ಅವಕಾಶ ಮಾಡಿಕೊಟ್ಟಿರುವಂಥ ಕೀರ್ತಿ ಅವರಿಗೆ ಸಲ್ತದೆ ಅಂತ ಹೇಳಿದ್ರೆ ನಿಜಕ್ಕೂ ನಾವು ಕನ್ನಡಿಗರು ಧನ್ಯರು ಅಂತ ಹೇಳುವಂಥ ಮಾತನ್ನು ಇಂಥ ಮಹನೀಯರಿಂದ ಕನ್ನಡಕ್ಕೆ ಒಂದು ಬಹಳ ಬೆಲೆ ಬಂದಿದೆ ಗೌರವ ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅಮೇರಿಕಾದಲ್ಲಿ ಓದುವಂಥವ್ರು ನಾವಿಲ್ಲೇ ಎಲ್ಲರೂ ಓದ್ವಿ ಅಂತ ಹೇಳಿದ್ರೆ ಕನ್ನಡ ಬಿಟ್ಟು ಹಿಂದಿ ಅಥವಾ ಇಂಗ್ಲೀಷ್ ಏನರ ಬಂತು ಅಂದ್ರೆ ಇಂಗ್ಲೀಷ್ನಿಂದ ಮಾತಾಡ್ತೇವೆ ಇಲ್ಲ ಹಿಂದಿಯಿಂದ ಮಾತಾಡ್ತೇವೆ ಆದರೆ ಅವರು ಅಮೇರಿಕಾದಲ್ಲಿದ್ದು ಅಲ್ಲೆಲ್ಲ ಬಹಳ 21 ವರ್ಷಗಳ ದೀರ್ಘ ಒಂದು ಸೇವೆಯನ್ನು ಮಾಡಿದ ನಂತರವೂ ಸಹಿತ ಕನ್ನಡದ ಬಗ್ಗೆ ಅಭಿಮಾನ ಕನ್ನಡದ ಬಗ್ಗೆ ಗೌರವ ಕನ್ನಡ ಅಂತ ಹೇಳಿದ್ರೆ ನನ್ನ ಉಸಿರು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಏನು ಬಸವರಾಜ ಬೆಂಕಿಯವರು ಅಮೆರಿಕಾದಲ್ಲಿ ಛಾಪನ್ನ ಮೂಡಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ತಲೆಯನ್ನ ಬಾಗಬೇಕಾಗಿದೆ ನಮ್ಮಲ್ಲಿ ಕನ್ನಡ ಅಭಿಮಾನ ಇರಬೇಕು ಕನ್ನಡ ಅಭಿಮಾನವನ್ನ ಬೆಳೆಸಬೇಕು ಕನ್ನಡ ಸಾಹಿತ್ಯವನ್ನ ನೆಲೆಗಟ್ಟನ್ನಾಗಿ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಅಂತ ಹೇಳಿದ್ರೆ ಬಸವರಾಜ ಬೆಂಕಿಯವರ ಹಾದಿಯಲ್ಲಿ ನಾವು ಹೆಜ್ಜೆಯನ್ನ ಇಟ್ಟಂತೆ ಆಗ್ತದೆ ಅದಕ್ಕೆ ಬಸವರಾಜ ಬೆಂಕಿ ಅಂತವರು ಈ ದೇಶದ ಒಬ್ಬ ಮಹಾನ್ ಸುಪುತ್ರ ಅಂತ ಹೇಳಿ ಕರೆದ್ರು ತಪ್ಪಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ನಮ್ಮ ದೇಶದ ಒಂದು ಇತಿಹಾಸವನ್ನ ನಮ್ಮ ದೇಶದ ಕೀರ್ತಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ದಿಂಡಿಮವನ್ನ ಬಾರಿಸುವಂತ ಯುವ ನಾಯಕರು ಅಂತ ಹೇಳಿ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಮಹಾನುಭಾವರು ಇವತ್ತಿನ ದಿವಸ ಈ ಗ್ರಾಮಕ್ಕೆ ಭೇಟಿ ಕೊಟ್ಟದ್ದು ಈ ಒಂದು ಆಟ ಆಡಿದಂತ ಜನ್ಮವನ್ನ ಪಡೆದಿರುವಂತಹ ಭೂಮಿಯಲ್ಲಿ ಬಂದು ಇವತ್ತು ಸಂಚಾರ ಮಾಡಿ
ಈ ಶಾಲೆಯ ಮಕ್ಕಳಿಗೆ ಇವತ್ತಿನ ದಿವಸ ಪಾರಿತೋಷಕವಾಗಿ ಅವರಿಗೆ ಓದಲಿಕ್ಕೆ ಅವಕಾಶ ಆಗಲಿಕ್ಕೆ ಇವತ್ತು ಟ್ಯಾಬ್ಗಳನ್ನು ವಿತರಣೆ ಮಾಡ್ತಾ ಇರುವಂಥದ್ದು ಸಹಿತಕ ಹೆಮ್ಮೆ ವಿಚಾರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇವೆ. ನಾವು ಸಹಿತಕ ಜೀವನದಲ್ಲಿ ನಮ್ಮ ಗಳಿಕೆ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ನಾವು ಏನು ಓದಿದಂಥ ಊರುಗಳನ್ನು ಓದಿದಂಥ ಅಡ್ಡಾಡಿದಂಥ ನೆಲವನ್ನು ಜೀವನದಲ್ಲಿ ಎಂದೂ ಮರೆಯಬಾರದು. ಬಸವರಾಜ ಬೆಂಕಿಯವರು ಅಮೆರಿಕಾದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದರೂ ಸಹಿತಕ ತನ್ನ ದೇಶದ ಮತ್ತು ತನ್ನ ಕರ್ನಾಟಕ ರಾಜ್ಯದ ಕನ್ನಡದ ಅಭಿಮಾನವನ್ನು ಎಂದೂ ಬಿಟ್ಟುಕೊಳ್ಳಿಕ್ಕೆ ಬಿಟ್ಟುಕೊಟ್ಟಿಲ್ಲ, ಮುಂದೆ ಬಿಟ್ಟುಕೊಡೋದಿಲ್ಲ ಅನ್ನುವಂಥದ್ದು ಮತ್ತು ಅದನ್ನು ಅಲ್ಲಿ ಹೆಮ್ಮರವಾಗಿ ಬೆಳೆಸ್ತಾರೆ ಅಂತ ಹೇಳುವಂಥದ್ದು ಸಹಿತಕ ಅವರು ಆಡುವ ಮಾತಿನಿಂದಲೇ ಇವತ್ತಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಬಹಳ ಸಂತೋಷ ಆಗ್ತದೆ. ಕರ್ನಾಟಕ ರಾಜ್ಯದ ಹೆಮ್ಮೆಯ ಪುತ್ರ, ಆ ಕಾಟೇನಹಳ್ಳಿ ಗ್ರಾಮದ ಹೆಮ್ಮೆಯ ಪುತ್ರ ಅಂತ ಕಡಿಮೆ ಬಸವರಾಜ ಬೆಂಕಿಯವರಿಗೆ ಏನು ಕರೆದರೂ ಸಹಿತಕ ಕಡಿಮೆ, ಅದಕ್ಕಿಂತ ಅತ್ಯಂತ ಉನ್ನತ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಕೆಲಸವನ್ನು ಅನ್ನುವಂಥದ್ದು ಅವರ ಮಾತಿನಿಂದ ನನಗೆ ಅರ್ಥ ಆಯಿತು. ಇಂಥ ಹೆಮ್ಮೆಯ ಪುತ್ರರು ಕರ್ನಾಟಕದ ಹೆಮ್ಮೆಯನ್ನು ಕೊಂಡಾಡುವಂತೆ ಆ ಮಾಡುವಂಥವರು ಇಂಥ ಮಹಾನುಭಾವರು ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಈ ನಿಟ್ಟಿನಲ್ಲಿ ಬಸವರಾಜ ಬೆಂಕಿಯವರು ಈ ನಾಡಿನಲ್ಲಿ ಈ ಗ್ರಾಮದಲ್ಲಿ ಆ ಏನು ಇವತ್ತಿನ ದಿವಸ ಆಟ ಆಡಿ ಜನರ ಜೊತೆಯಲ್ಲಿ ತಮ್ಮ ಒಂದು ಚಟುವಟಿಕೆಗಳನ್ನು ಮಾಡ್ತಾಯಿದ್ರು ಮತ್ತು ತಮ್ಮ ಈ ಜೀವನವನ್ನು ಇಲ್ಲಿ ಕೆಲವೊಂದು ವರ್ಷಗಳ ಕಾಲ ಕಳೆದಿದ್ರು, ಅದಕ್ಕೆ ಸಾರ್ಥಕ ಮತ್ತು ಸಾರ್ಥಕ ಜೀವನವನ್ನು ಇವತ್ತಿನ ದಿವಸ ಕಂಡಿದ್ರು ಸಹಿತ ಇದನ್ನು ಮರೆಯದೇ ಇರುವಂಥದ್ದು ಬಹಳ ಹೆಮ್ಮೆ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದಕ್ಕೆ ನಾವು ಸಹಿತ ನಮ್ಮಂತೆ ತಾವು ಏನು ಹಾದಿ ಮಾಡಿರುವಂತಹ ಹಾದಿಗಳಿವೆ, ಈ ಹಾದಿಯಲ್ಲಿ ನಮ್ಮಂತವ್ರಿಗೂ ಸಹಿತ ನಡೆಯಲಿಕ್ಕೆ ಒಂದು ಅವಕಾಶ ಆಶೀರ್ವಾದ ಆಗ್ಬೇಕಾಗಿದೆ. ಈ ಮಕ್ಕಳು ಸಹಿತ ಇವತ್ತೇನು ಬಸವರಾಜ ಬೆಂಕಿಯವರ ಮಾತುಗಳನ್ನ ಕೇಳಿದ್ದೀರಿ, ಜೀವನದಲ್ಲಿ ಛಲ ಬೇಕು, ಆ ಛಲವನ್ನ ನೀವು ಮೈಗೂಡಿಸಿಕೊಳ್ಳ್ರಿ ಅಂತ ಹೇಳಿದ್ರೆ ಮುಂದಿನ ದಿವಸದಲ್ಲಿ ಒಬ್ಬ ಸಾಮಾನ್ಯ ಅಧಿಕಾರಿಯ ಮಗ ಅಮೇರಿಕಾ ದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರ ಅಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾಗಿರುವಂತ ಜೀವನ ಸಾಗಿಸ್ತಾ ಇರುವಂತಹ ಮಕ್ಕಳುಗಳು ನೀವು ಸಹಿತ ಅಮೇರಿಕಾಕ್ಕೂ ಹೋಗುವಂತ ಒಂದು ಅವಕಾಶ ನಿಮಗೂ ಸಿಗಲಿ ಅಂತ ಹೇಳುವಂತಹ ಹಾರೈಕೆಯನ್ನ ಇವತ್ತಿನ ದಿವಸ ನಾನು ಮಾಡಬಯಸ್ತೇನೆ. ಅದಕ್ಕೆ ಅದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಒಂದು ಛಲ ಬೇಕು. ಆ ಛಲ ಇತ್ತು ಅಂತ ಹೇಳಿದ್ರೆ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಆ ಛಲವನ್ನ ಸಾಧಿಸಿದಂಥವ್ರು ಬಸವರಾಜ ಬೆಂಕಿಯವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳಬಯಸ್ತೇನೆ. ಅವರ ಅಮೋಘ ಸೇವೆ ಏನಾಗಿದೆ ಅಂತ ಹೇಳಿದ್ರೆ ಏನು ಕನ್ನಡ ನಾಡನ್ನ ಮರೆಯದೇ ಇರುವಂಥದ್ದು, ಕನ್ನಡದ ಒಂದು ಡಿನಿಮೋವನ್ನು ಅಮೇರಿಕಾದಲ್ಲಿ ಬಾರಿಸುವಂತಹ ಒಂದು ಇದನ್ನು ನೋಡಿದ್ವಿ ಅಂತ ಹೇಳಿದ್ರೆ ನಾವೆಲ್ಲ ಅವರಿಗೆ ಎಷ್ಟೋ ಸಣ್ಣವರಿದ್ದೇವೆ ಅಂತ ಹೇಳಬೇಕಾಗ್ತದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ನಾವು ಮನಸ್ಸಿನಲ್ಲಿ ಛಲವನ್ನು ಮೂಡಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಮುಂದೆ ನಮ್ಮ ಕನ್ನಡ ನಾಡಿನ ಒಂದು ಹಿರಿಮೆಯನ್ನು ಹೆಗ್ಗಳಿಕೆಯನ್ನು ನಾವು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಕೆಲಸವನ್ನು ಮಾಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಶಾಸಕನಾದ ನಂತರ ಈ ಗ್ರಾಮಕ್ಕೆ ಎಲ್ಲ ಕಡೆಗಳಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದೆ. ಎಲ್ಲಿ ಕೇಳ್ತೀವಿ ಹೈಸ್ಕೂಲು ತಾವು ಹೇಳಿದಂಗೆ ಇದನ್ನು ಮಾಡಿಕೊಂಡು ಅದು ಏನೋ ಒಂದು 2-3 ಕೊಠಡಿ ಇದ್ದು ಉದಾಹರಣೆ ಎಲ್ಲವನ್ನು ಸಹಿತ ಮಾಡಿಸ್ಕೊಟ್ಟು ಮೊನ್ನೆ ಒಂದು 5 ಕೊಟ್ಟು ಶಾಲೆ ಒಳಗೆ ಹೋಗಿ ಹುಡುಗರು ನೆಲದಲ್ಲಿ ಹೋಗ್ತಾರೆ, ಊರಾಗೆಲ್ಲ ಕಾಂಕ್ರೀಟ್ ನೇಮ್ ಹಾಕ್ಬಿಡ್ತಾರೆ ಮತ್ತು ಅಲ್ಲಿ ಮಣ್ಣಾಗ ಹೋಗ್ತಾರೆ ಅಲ್ಲೇ ಹಾಕ್ಬಿಡು ಅಂತೇಳಿ ಅಲ್ಲಿ ಒಂದು ಕಾಂಕ್ರೀಟ್ ಹಾಕ್ಬಿಡು ಅಂತ ಹಾಕ್ತೀವಿ. ಎಲ್ಲ ಕಡೆ ಹಾಕ್ಸಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕೊಳೆಯಿಂದ ನೀರನ್ನು ಇಲ್ಲಿ ಕೆರೆಗೆ ಇದು ತರಬೇಕು ಅಂತ ಹೇಳಿ ಅನ್ನುವಂಥದ್ದು ಸಹಿತ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ನಿಮಗೆ ಗೊತ್ತಿದ್ದಂಗೆ ಇದಕ್ಕೆ ಇಲ್ಲಿ ಪಕ್ಕದ ಕನವಳ್ಳಿ ಕೆರೆಗೂ ಸಹಿತ ಆ ನೀರನ್ನು ತಂದು ಆ ಕೆರೆ ತುಂಬಿಸುವಂತ ಮಾಡಿದ್ದೇವೆ. ಅಲ್ಲೇ 15 ಟ್ರ್ಯಾಕ್ಟರ್ ಇಟ್ಟು ಈ ಟೈಮ್ನಾಗ ನೀರು ಕೊಟ್ಟಿದ್ವಿ ಸರ್. ಅದನ್ನು ಬರೀ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಇದನ್ನು ಮಾಡ್ಕೊಂಡು ಕೆರೆ ತುಂಬುವ ಹಾಗೆ 10 ಇಂಚಿನ ಪೈಪು ನೀರು ಸ್ಪೀಡಾಗಿ ಹೋಗಿತ್ತು. ಅಲ್ಲೆಲ್ಲ ಆ ಇದಕ್ಕೆ 2 ಮೋಟ್ರನ್ನು ಕೂಡಿಸಿ 2 ಪೈಪ್ಗಳನ್ನು ಮಾಡಿ ನೀರನ್ನು ಕನವಳ್ಳಿ ಕೆರೆ ತುಂಬಿಸಿದ್ದೇವೆ. ಈ ಸರಿ ಒಂದೇ ಒಂದು ಟ್ಯಾಂಕರು ಸಹಿತ ನೀರು ಕೇಳುವಂಥವ್ರು ಇಲ್ಲ. ಅಲ್ಲೇ ಎಲ್ಲ ಅನುಕೂಲಗಳು ಸಹಿತ ರೀಚಾರ್ಜ್ ಆಗಿದ್ದವು. ಹಾಗಾಗಿ ಎಲ್ಲ ಕೆರೆಗಳಿಗೂ ನೀರು ತರುವಂಥ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೇವೆ. ಅದು ಈ ಗೌರ್ಮೆಂಟ್ ಲೆವೆಲಲ್ಲಿದೆ, ಕೆಲಸ ಆಗ್ತಾ ಇದೆ. ಈಗಾಗಲೇ ಇದರಿಂದ ನಾವು ತುಂಗಭದ್ರಾದಿಂದ ನೀರನ್ನು ತಂದು ಬಳ್ಳಿ ಬಸಾಪುರ ಕೂರ್ಗುಂದ ಇವೆಲ್ಲ ಕೆರೆಗಳು ತುಂಬಿಸ್ಲಿಕ್ಕೆ ಈಗ ನೀರಾವರಿ ಇದನ್ನು ತುಂಬಿಸ್ಲಿಕ್ಕೆ ಮಾಡಿದ್ದೀವಿ. ಅದೇ ಯೋಜನೆಯಲ್ಲಿ ಕಾಟ್ನಾಳಿ ಕೆರೆಗಳು ಸಹಿತ
ಕರ್ತವ್ಯ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ನಾಳೆ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ದೇವೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ಪ್ರಪೋಸಲ್ ಬಂತು ಅಂತ ಹೇಳಿದರೆ ಈಗಿರುವಂಥ ಹಾಸಿಗೆಗಿಂತ ಮುಂದೆ ಸುಮಾರು 75 ಹಾಸಿಗೆ ಆಸ್ಪತ್ರೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಸಹಿತ ಹಾವೇರಿ ರೋಡ್ ಮಂಜೂರಾಗೈತೆ ಮಾಡಿಸಿ ಚೇರ್ಮನ್ ಆಗಿದೆಯಲ್ಲ ಆಗಿಂದ ಅವಂತ ಎಲ್ಲ ಮೊದಲೆಲ್ಲ ರೋಡ್ ಸರಿ ಇದ್ವು ಅವ್ರ ನಾವಿದ್ದಾಗ ಮಾಡಿಸಿದ್ವು ಮುಂದೆ 5 ವರ್ಷ ಆಗಲಿ ರೋಡ್ ಅದಕ್ಕೆ ಹಂಗಾಗ್ಯಾವ ಅದಕ್ಕೆ ಆ ಯಾರ್ಯಾರು ಇರ್ತಾರಲ್ಲ ಅವ್ರವ್ರ ಕೆಲಸ ಮಾಡಿದ್ರೆ ಅದ ಸುತ್ತ ಆಗ್ತು ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗ ಈಗ ಎಲ್ಲಕ್ಕೂ ರೋಡ್ ಹಾಕಿದ್ದೇವೆ. ಈಗ 23 ಕೋಟಿ ರೂಪಾಯಿ ಮಂಜೂರಿ ಆಗಿದೆ. 23 ಕೋಟಿ ಇದ್ರೆ ಇದನ್ನ ಅಗಡಿ ಹೋಗೋ ರೋಡ್ ಐತಲ್ ಮಾಡಿಯಲ್ಲ ಅದನ್ನು ಮಾಡಿಸ್ಬೇಕಾಗಿ ಟೆಂಡರ್ ರೋಡ್ ಹಾಕತಿ ಬೇರೆ ಯಾರೋ ಹಾಕಿರ್ತಾರೆ ಆ ಟೈಮ್ ಹೇಳೋದಲ್ಲ ನಾವೇನ್ ಕೊಡಿಸ್ ಮಾಡಿರ್ತೇವಲ್ಲ ವರ್ಣ ಮಾಡಿರ್ತೇವೆ ನಿಮ್ಮ ಜವಾಬ್ದಾರಿ ನಿಮ್ಮ ರೊಕ್ಕ ಹಾಕೀವಿ ನಿಮ್ಮೂರ ಕಾಂಟ್ರಾಕ್ಟರ್ ಕಾಂಕ್ರೀಟ್ ರೋಡ್ ಮಾಡಕತ್ತು ಅಂದ್ರೆ ಇಂಥ ಕಾಂಟ್ರಾಕ್ಟರ್ ಅದನ್ನ ಇವನ್ನ ಹಿಂದೆ ಹುಟ್ಟಾಗ ಮುಂದೆ ಹುಟ್ಟಾಗ ಇದು ಕಂಡು ಬಿಡದಂಗೆ ಹೆಚ್ಚು ಕಡಿಮೆ ಹಾಕ್ಸ್ಕೊಳ್ಬೇಕು. ನೀರು ಹಾಕೋ ಮುಂದೆ ಜವಾಬ್ದಾರಿ ನಿಮ್ ನಿಮ್ ಮನೆ ಬಂದು ಇದ್ರನ್ನ ನಾ ಕೊಡ್ಕೊಂಡು ಹಾಕ್ಯರಿ ಏನು ಹಾಳಾಗಿ ಹೋಗಲ್ಲ ಶಕ್ತಿ ಹೋಗೋದಿಲ್ಲ ಅಂತೇಳಿ ಹೇಳಿರ್ತವ್ರಿ ಕೇಳಿರಿ ಇಲ್ಲಿ ಬಾಟ್ ನಾನು ಹಂಗಾಗಿ ನಿಮ್ ಜವಾಬ್ದಾರಿ ಅದು ರೊಕ್ಕ ತಂದ್ಕೊಡೋರ್ ಜವಾಬ್ದಾರಿ ನಂದು ಮುಂದೆ ಗಟ್ಟಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಮೂರು ಸಲ ಮಾಡ್ತದ ಹೋತಲ್ಲ ಅಂತ ಅಂದ್ರೆ ಏನ್ ಮಾಡಕ್ಕಾಗ ಹಂಗ ಹೋಗ ನಿಮ್ಮವರು ಹಳ್ಳಿಯವ್ರದ್ದು ನಾವೇನ್ರ ಹೇಳ್ತೇವೆ ಏಯ್ ಯಾಕೆ ತರಿವಿ ಅದಂತ ಯಾರ ಚಲೋ ಆಗ್ಲಿಲ್ಲ ಅಂದ್ರೆ ತರಿ ಬಿಡು ಅಂತ ಹೇಳ್ತೇನೆ. ಯಾರ ಹೇಳ್ಯಾರ ಹಿಂಗ ಯಾರು ಹೇಳೋದಿಲ್ಲ ಸರಿ ಬಿಡು ಅವ್ನು ನಿಲ್ಸ್ ನನಗೆ ಫೋನ್ ಮಾಡು ಅಂತ ಹೇಳ್ತೇನೆ. ಹಂಗ ಇದನ್ನು ಮಾಡಿ ನಮ್ಮ ಇದು ಚಲೋ ಆಗ್ತದೆ. ಯಾಕಂತ ಹೇಳಿದ್ರೆ ಒಂದ್ಸರಿ ತಂದದ ರೊಕ್ಕ ಹಲ್ಲದ ತರಕಾಗಲ್ಲ. ಅದಕ್ಕೆ ಈಗ ತಂದೇನಿ ಈ ರೋಡು ಆಗ್ತದ ಆ ರೋಡ್ ಆಗ್ತದ ಮಾಡ ಮುಂದೆ ಈಗ ಈ ರೋಡು ಹಂಗ ಅದು ಕೆಟ್ಟದು ಹೌದಲ್ಲ. ಇದರಿಂದ ಅರಕೋಣದಿಂದ ಬರೋ ರೋಡ್ ಇದಕ್ಕೆ ಹೋಗೈತೆ ಇದು ಮುಂದೆ ಹಂಗ ಹೋಗೋ ರೋಡು ಹಂಗಾಗಿತ್ತು. ಆವಾಗ ಚಾಲು ಮಾಡಿಸಿದ್ರು ನೀಟಾಗಿ ಮಾಡ್ಕೊಂಡದು ಹಂಗ ಎಲ್ಲರೂ ಸಿಕ್ಕಕ್ಕ ನೀಟಾಗಿ ಮಾಡ್ಕೊಳ್ಳೋದು ನಿಮ್ ಕೈಗಿರ್ತತಿ. ನಿಮ್ದು ಕೆಲವೊಂದು ದಿವ್ಸದ ಕೆಲಸ ಬಿಡ್ಬೇಕು ಬಿಟ್ಟು ನಿಂತ್ಕೊಳ್ಬೇಕು ಇಕ್ಕಂಡು ಚಲೋ ತಂಗ ಮಾಡ್ರಿ ಇಲ್ಲದ್ರೆ ನಮ್ಮನ್ನ ಬಿಡೋ ನಿಮ್ಮನ್ನ ಬಿಡಲ್ಲ ನೋಡು ಅಂತ ಏನಾಗ್ಬೇಕಾಗಿತ್ತು. ನಮ್ಮ ರೊಕ್ಕ ಅದು ಯಾರ್ದಾರ ರೊಕ್ಕ ಸರ್ಕಾರ ರೊಕ್ಕ ಅಂತ ಹೇಳಿದ್ರೆ ನಿಮ್ಮ ರೊಕ್ಕ ಅದು. ನಾವೇನು ಟ್ಯಾಕ್ಸ್ ಕಟ್ಟಿರ್ತೇವಲ್ಲ ಆ ಟ್ಯಾಕ್ಸ್ ಹೋಗಿ ಸರ್ಕಾರದಿಂದ ವಾಪಸ್ ಬಂದಿರ್ತದೆ ಅದು ಆಗ್ತದೆ. ಮನೆಗಳನ್ನು ಹೆಚ್ಚು 18,000 ಮನೆಗಳನ್ನು ತಂದಿದ್ದೀವಿ. 18,000 ಮನೆ ಯಾರು ಕೇಳಬೇಕು ಅಂತಲ್ಲ ಯಾರ್ಯಾರ ಮನೆ ಇಲ್ಲ ಸಣ್ಣ ಮನೆಯೋಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ ಮನೆ ಕೊಡು ಅಂತ ಹೇಳ್ತಾರೆ. ಯಾವುದು ವಸೂಲಿಲ್ಲ ಏನಿಲ್ಲ ಯಾರಿಗೂ 1 ರೂಪಾಯಿ ಕೊಡಬಾರ್ದು. 1 ರೂಪಾಯಿ ಯಾರು ಕೇಳಿದ್ರೆ ನನಗೆ ಫೋನ್ ಮಾಡಿ ಫೋನ್ ನಂಬರ್ ಕೊಡ್ತೀನಿ ಅಂತ ಫೋನ್ ನಂಬರ್ ಕೊಟ್ಟಿದ್ವಿ. ಬಟ್ ಎಲ್ಲ ಮಾಡಿಸಿದ್ದೀವಿ ಚಲೋ ಆಗಿತ್ತು. ಬಿಲ್ಲು ಭಾಳ ನಿಂತ್ಕೊಂಡು ಬಿಲ್ ಭಾಳ ನಿಂತ್ಕೊಂಡು ಮನೆ ಬಿಲ್ಲು ಭಾಳ ನಿಂತ್ಕೊಂಡು ಸರ್ ಮನೆ ಬಿಲ್ಲು ಆಮೇಲೆ ಮಾನ್ಯ ಮಾಡ.